ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಧನು, ವಾರ್ತೆಗಳ ವಿವರ. ಗುಬ್ಬಿಯ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಶಂಕುಸ್ಥಾಪನೆ ಹಾಗೂ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ನೆರವೇರಿಸಿ ಸರ್ಕಾರ ಸುಭದ್ರವಾಗಿದ್ದು ಯಾವುದೇ ಗೊಂದಲವಿಲ್ಲದೆ ಇನ್ನೈದು ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆಯುತ್ತದೆ ಎಂದು ತಿಳಿಸಿದರು. ಸರ್ಕಾರ ಸುಭದ್ರವಾಗಿದ್ದು ಯಾವುದೇ ಗೊಂದಲವಿಲ್ಲದೆ ಇನ್ನೈದು ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆಯುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಪಟ್ಟಣದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಶಂಕುಸ್ಥಾಪನೆ ಹಾಗೂ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರವು ಕೇವಲ ಕೆಲವೇ ವ್ಯಕ್ತಿಗಳ ರಾಜೀನಾಮೆಯಿಂದಾಗಿ ಅತಂತ್ರ ಸ್ಥಿತಿ ತಲುಪುವುದಿಲ್ಲ. ಮುಂದಿನ ವರ್ಷಗಳಲ್ಲಿಯೂ ಸುಭದ್ರ ಸರ್ಕಾರವನ್ನು ಮೈತ್ರಿ ಸರ್ಕಾರವು ನೀಡುತ್ತದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಮುಂಗಾರು ಮಳೆ ಕಡಿಮೆಯಾಗಿದ್ದು ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರವು ಚಿಂತಿಸುತ್ತಿದ್ದು ಪರ್ಯಾಯ ವ್ಯವಸ್ಥೆಯನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಹೇಮಾವತಿ ನಾಲೆಗಳನ್ನು ಈಗಾಗಲೇ ಸರಿಪಡಿಸಲು ಹಣ ಬಿಡುಗಡೆ ಮಾಡಿದ್ದು ಇದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಕೆರೆಗಳಿಗೂ ನೀರನ್ನು ಹರಿಸುತ್ತೇವೆ. ಜೊತೆಗೆ ಇಂದಿರಾ ಕ್ಯಾಂಟೀನ್ಗಳ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸುತ್ತೇವೆ ಎಂದರು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಹೇಮಾವತಿ ನಾಲೆ ಮೇಲೆ ತಿರುಗುವುದು ದೊಡ್ಡ ವಿಚಾರವಲ್ಲ. ನಾನು ಯಾವುದೇ ಕಾರಣಕ್ಕೂ ರಾಮನಗರಕ್ಕೆ ನೀರು ಹರಿಯಲು ಬಿಡುವುದಿಲ್ಲ. ನಾನು ನಮ್ಮ ಜಿಲ್ಲೆಯ ಜನರ ಹಿತ ಕಾಯಲು ಪ್ರತಿಭಟನೆಗೂ ಸಿದ್ಧ ಎಂದರು. ರಾಜ್ಯದಲ್ಲಿ ಎಲ್ಲ ಶಾಲೆಗಳಲ್ಲೂ ಶಿಕ್ಷಕರ ಕೊರತೆ ಇದ್ದು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಚಿಂತನೆಯೂ ಸರ್ಕಾರದ ಮುಂದಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸುತ್ತೇವೆ ಎಂದ ಅವರು, ಕೈಗಾರಿಕಾ ಸಚಿವರಾಗಿದ್ದಾಗ ಜವಳಿ ಪಾರ್ಕ್ನ ಕನಸನ್ನು ನನಸು ಮಾಡುವುದು ಯಾವಾಗ ಎಂಬ ಪ್ರಶ್ನೆಗೆ ಈಗಾಗಲೇ ಸರ್ಕಾರದಿಂದ ಹಣ ಬಿಡುಗಡೆಯಾಗಿದ್ದು ಸೂಕ್ತವಾದ ಸ್ಥಳ ಹಾಗೂ ಕೈಗಾರಿಕೋದ್ಯಮಿಗಳನ್ನು ಈಗಾಗಲೇ ಸಂಪರ್ಕಿಸಿದ್ದು ಮುಂದಿನ ದಿನಗಳಲ್ಲಿ ಜವಳಿ ಪಾರ್ಕ್ ಅನ್ನು ಮಾಡಿಯೇ ತೀರುತ್ತೇನೆ ಎಂದರು. ಅತಿಥಿ ಶಿಕ್ಷಕರು ಹಾಗೂ ಗಣಕಯಂತ್ರದ ಶಿಕ್ಷಕರುಗಳು ಬೀದಿಪಾಲಾಗುತ್ತಿದ್ದು ಇದನ್ನು ಸರಿಪಡಿಸಿ ಕೋಟಿಗಟ್ಟಲೆ ಗಣಕಯಂತ್ರಗಳನ್ನು ಶಾಲೆಗಳಿಗೆ ನೀಡಿದರೂ ಸರಿಯಾದ ನಿರ್ವಹಣೆ ಇಲ್ಲದೆ ಹಾಳಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಸರಿಪಡಿಸುತ್ತೇನೆ. ಕೆಲವೇ ದಿನದ ಹಿಂದೆ ಈ ಖಾತೆಯನ್ನು ವಹಿಸಿಕೊಂಡಿದ್ದು ಇದರ ಒಳ ಅರ್ಥಗಳನ್ನು ತಿಳಿದುಕೊಂಡು ಉತ್ತಮ ರೀತಿಯಲ್ಲಿ ಖಾತೆಯನ್ನು ನಿರ್ವಹಿಸುತ್ತೇನೆ. ಇದರೊಂದಿಗೆ ಶಿಕ್ಷಕರ ಹಾಗೂ ಶಾಲಾ ಕಟ್ಟಡಗಳ ಬಗ್ಗೆ ತೀವ್ರತರದ ನಿಗಾ ವಹಿಸಿದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಸಂಬಂಧಪಟ್ಟ ಮಾಹಿತಿಗಳನ್ನು ಪಡೆದು ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ನೀಡುವಂತೆ ಶಿಕ್ಷಕರಿಗೆ ಹಾಗೂ ಶಿಕ್ಷಣ ಇಲಾಖೆಗೆ ಕಾಯಕಲ್ಪ ಕಲ್ಪಿಸಲು ಸಿದ್ಧನಿದ್ದೇನೆ ಎಂದು ತಿಳಿಸಿದರು. ಇಲ್ಲ ಎಂದ್ರೆ ಹೆಂಗಾಗುತ್ತೆ ಅಂದ್ರೆ ಇದೊಂಥರ ದೊಡ್ಡ ದಂಧೆ ಆಗೋಗ್ಬಿಟ್ಟಿದೆ. ಆದ್ಮೇಲೆ ನಾನು ಯಾರನ್ನೂ ಖಾತೆ ಮಾಡಿಸ್ಬೇಡಿ ಅಂತ ನಿಲ್ಸಿದ್ದೆ. ಯಾರಿಗೂ ಖಾತೆ ಮಾಡ್ಕೊಡ್ಬೇಡಿ ಅಂತ ಸ್ಟಾಪ್ ಮಾಡಿದ ಉದ್ದೇಶ ಅಂದ್ರೆ ರೈತರನ್ನ ಕೊಳ್ಳೆ ಹೊಡೆದಿದ್ರು. ಕೆಳ ಹಂತದಲ್ಲಿ ಪಿಎಗಳು ಆರ್ ಐಗಳು ಇವರೆಲ್ಲ ಅದಕ್ಕೋಸ್ಕರನೇ ಯಾರು ರೈತರದ್ದು ಒಂದು ಖಾತೆ ಮಾಡಬೇಡಿ ಅಂತ ನಾನೇ ಪೆಂಡಿಂಗ್ ನಿಲ್ಸಿದ್ದೆ. ಈಗ ತಹಸೀಲ್ದಾರಿಗೆ ಹೇಳಿದ್ದೀನಿ, ನಿಂದೇ ಜವಾಬ್ದಾರಿ, ಯಾರನ್ನು ರೈತರು ಕರೆಸ್ಬೇಡಿ, ನೀವೇ ನಿಂತ್ಕೊಂಡು ಅವೆಲ್ಲ ಖಾತೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ, ನಾನೇ ಬರ್ತೀನಿ ಹೋಗ್ಬಿಟ್ಟು ಎಲ್ಲ ಹೋಬಳಿ ವೈಸ್ ಹೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಅದು ಖಾತೆ ಮಾಡಿಕೊಡ್ತೀನಿ, ಮತ್ತೆ ಬಗರುಕುಮಿ ಈಗ ರೆಡಿ ಆಗಿರ್ತಕ್ಕಂಥವ್ರು ಕೂಡ ಮಾಡಿಕೊಡ್ತೀನಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಲತಾ ರವಿಕುಮಾರ್, ತಾಲೂಕು ಪಂಚಾಯತಿ ಅಧ್ಯಕ್ಷೆ ಅನಸೂಯ, ಪಟ್ಟಣ ಪಂಚಾಯತಿ ಸದಸ್ಯ ಕುಮಾರ್, ಮೋಹನ್ ಕುಮಾರ್, ಸಾದಿಕ್, ಶಿವಕುಮಾರ್, ಮುಖಂಡರಾದ ಶಂಕರಾನಂದ, ಹೊನಗಿರಿಗೌಡ, ತಾತಯ್ಯ, ತಹಶೀಲ್ದಾರ್ ಮಮತಾ ಹಾಗೂ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಹಾಜರಿದ್ದರು. ಇತ್ತೀಚೆಗೆ ಎಲ್ಲ ರಂಗದಲ್ಲೂ ಸಾಧನೆಗೈದು ಸೈ ಎನಿಸಿಕೊಂಡಿರುವ ಮಹಿಳೆಯರು ಇದೀಗ ಫೋಟೋಗ್ರಫಿಗೂ ಹೆಜ್ಜೆ ಇಟ್ಟಿದ್ದಾರೆ. ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ಛಾಯಾಗ್ರಾಹಕಿಯರ ಸಂಘವನ್ನು ಮಾಜಿ ಸಚಿವರಾದ ಲೀಲಾದೇವಿ ಆರ್ ಪ್ರಸಾದ್ ಮತ್ತು ರಾಣಿ ಸತೀಶ್ ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಉದ್ಘಾಟಿಸಿದರು. ಇತ್ತೀಚೆಗೆ ಎಲ್ಲ ರಂಗದಲ್ಲೂ ಸಾಧನೆಗೈದು ಸೈ ಎನಿಸಿಕೊಂಡಿರುವ ಮಹಿಳೆಯರು ಇದೀಗ ಫೋಟೋಗ್ರಫಿಗೂ ಹೆಜ್ಜೆ ಇಟ್ಟಿದ್ದಾರೆ. ಹೌದು, ಇದೇ ಮೊದಲ ಬಾರಿಗೆ ಉದ್ಘಾಟನೆಗೊಂಡ ಮಹಿಳಾ ಫೋಟೋಗ್ರಫಿ ಸಂಘ ಕ್ಯಾಮ್ರಾ ಹಿಡಿದು ತಮ್ಮ ಕೈಚಳಕ ತೋರಿಸಲು ಮುಂದಾಗಿದ್ದಾರೆ. ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ಬಾಹ್ಯಾಕಾಶ, ವಿಮಾನಯಾನ, ಸಾರಿಗೆ, ರಾಜಕೀಯ ಹೀಗೆ ನಾನಾ ರಂಗಗಳಲ್ಲಿ ಹೆಮ್ಮೆ ಪಡುವಂಥ ಸಾಧನೆಗೈದಿರುವ ನಾರಿಮಣಿಯರ ಕೈಗೆ ಇದೀಗ ಕ್ಯಾಮ್ರಾ ಸಿಕ್ಕಿದೆ. ಅಂದರೆ ಇದೇ ಮೊದಲ ಬಾರಿಗೆ ಮಹಿಳಾ ಫೋಟೋಗ್ರಫಿ ರಾಜ್ಯದಲ್ಲಿ ತಲೆ ಎತ್ತಿದ್ದಾರೆ. ರಾಜ್ಯದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಮಹಿಳಾ ಛಾಯಾಗ್ರಾಹಕಿಯರ ಸಂಘವನ್ನು ಮಾಜಿ ಸಚಿವೆಯರಾದ ಲೀಲಾದೇವಿ ಆರ್ ಪ್ರಸಾದ್ ಮತ್ತು ರಾಣಿ ಸತೀಶ್ ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಉದ್ಘಾಟಿಸಿದರು. ಮೂರು ದಿನಗಳ ಅಂತಾರಾಷ್ಟೀಯ ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿ ಪ್ರದರ್ಶನಕ್ಕೂ ಚಾಲನೆ ದೊರೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಮಹಿಳಾ ಛಾಯಾಗ್ರಾಹಕಿಯರ ಸಂಘದ ಅಧ್ಯಕ್ಷೆ ಪ್ರತಿಭಾ, ಛಾಯಾಗ್ರಹಣ ಕ್ಷೇತ್ರದಲ್ಲಿ ಈಗಾಗಲೇ ಮಹಿಳೆಯರು ಹೆಜ್ಜೆ ಇಟ್ಟಿದ್ದು ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಮಹಿಳಾ ಛಾಯಾಗ್ರಾಹಕಿಯರ ಸಂಘವನ್ನು ಆರಂಭಿಸಿದ್ದೇವೆ. ರಾಜ್ಯದ ಪ್ರತಿ ತಾಲೂಕು ಹಾಗೂ ಹೋಬಳಿಗಳ ಮಹಿಳೆಯರಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಛಾಯಾಗ್ರಹಣವನ್ನು ಇನ್ನೂ ಉತ್ತಮ ಮಟ್ಟಕ್ಕೆ ಕೊಂಡೊಯ್ದು ನಮ್ಮ ಸಂಘಟನೆಯನ್ನು ಇನ್ನೂ ಪ್ರಬಲ ಸಂಘಟನೆ ಮಾಡುವ ಉದ್ದೇಶ ನಮ್ಮದಾಗಿದೆ ಎಂದರು. ಸೊ ಇವತ್ತು ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಇದೇ ಪ್ರಪ್ರಥಮ ಬಾರಿಗೆ ಆಲ್ ಓವರ್ ಕರ್ನಾಟಕ ನಾವು ಇದನ್ನು ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಇದುವರೆಗೂ ಯಾರೂ ಇದನ್ನು ಮಾಡಿಲ್ಲ. ಸೊ ಒಂದು ಇತಿಹಾಸ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಜೊತೆಗೆ ರಾಜ್ಯಾದ್ಯಂತ ತುಂಬ ಮಹಿಳೆಯರು ಇದ್ದಾರೆ, ನಮಗೆ ಗೊತ್ತೇ ಇರಲಿಲ್ಲ ಇಷ್ಟೆಲ್ಲ ಇದ್ದಾರೆ ಅಂದ್ಬಿಟ್ಟು.
ಆಮೇಲೆ ಈ ಸಂಘ ಏನಕ್ಕೆ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತಂದರೆ, ನಮಗೊಂದು ಪ್ಲಾಟ್ಫಾರ್ಮ್ ಅಂತ ಇರಲಿಲ್ಲ. ಎಲ್ಲ ಎಷ್ಟೋ ಅಸೋಸಿಯೇಷನ್ಗಳಿವೆ, ಬಟ್ ನಮಗೆ ಅಂತ ಒಂದು ವೋಟಿಂಗ್ ರೈಟ್ಸ್ ಇರಲಿಲ್ಲ, ನಮಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಇರಲಿಲ್ಲ. ಜೊತೆಗೆ ನಾವೇನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಇವಾಗ ಏನೇನೋ ಸರ್ಕಾರದಿಂದ ಎಷ್ಟೊಂದು ಫೆಸಿಲಿಟೀಸ್ ಇದೆ, ಸೊ ಅದೆಲ್ಲ ನಮಗೆ ಗೊತ್ತಾಗ ಒಂದು ಮಾಹಿತಿ ಕೊಡೋ ಅಂಥದ್ದಾಗಿರ್ಬೋದು, ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಕೊಡೋ ಅಂಥದ್ದಾಗಿರ್ಬೋದು, ಅಥವಾ ನಾವೀಗ ನಮ್ಮ ಅಸೋಸಿಯೇಷನ್ನಿಂದ ಈಗ ಫೋಟೋಗ್ರಾಫರ್ಸ್ ಯಾರ್ಯಾರು ಇದ್ದಾರೆ ಮಹಿಳಾ ಫೋಟೋಗ್ರಾಫರ್ಸ್, ಅವ್ರಿಗೆಲ್ಲ ಅವ್ರ ಮಕ್ಕಳಿಗೆಲ್ಲ ಎಜುಕೇಷನ್ ಲೋನ್ಸ್ ಕೊಡೋ ಅಂಥದ್ದು, ಆಮೇಲೆ ತುಂಬ ಕಾರ್ಯಾಗ್ರಹ ಮಾಡೋವಂಥದ್ದು ಎಲ್ಲ ತಾಲೂಕಲ್ಲೂ ಹೋಗಿ. ಸೊ ಈ ಫೋಟೋಗ್ರಫಿ ಒಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಇನ್ನು ಇದೇ ವೇಳೆಯಲ್ಲಿ ಮಾಜಿ ಸಚಿವೆಯರಾದ ಲೀಲಾದೇವಿ ಆರ್ ಪ್ರಸಾದ್ ಹಾಗೂ ರಾಣಿ ಸತೀಶ್ ಮಾತನಾಡಿ, ಇಂದಿನ ಪುರುಷ ಪ್ರಧಾನ ರಾಷ್ಟ್ರದಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ, ಅದೇ ರೀತಿ ಫೋಟೋಗ್ರಫಿಯಲ್ಲಿ ತಮ್ಮ ನೈಪುಣ್ಯತೆ ಗಳಿಸಲಿ ಎಂದು ಹಾರೈಸಿದರು. ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು, ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಮುಂದುವರೆದು, ಹಾಗಾಗಿ ಈ ಛಾಯಾಗ್ರಹದಲ್ಲಿ ಛಾಯಾ ಫೋಟೋಗ್ರಾಫಿನಲ್ಲಿ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನ ನೋಡಿದಾಗೆ ಯಾವುದಕ್ಕೂ ಕಡಿಮೆ ಆಗಿಲ್ಲ. ಮಹಿಳೆಯರು ಇವತ್ತಿನ ದಿವಸ ಪ್ರಬುದ್ಧಮಾನವಾಗಿ ಪುರುಷರ ಸ್ವತ್ತಾಗಿರ್ತಕ್ಕಂಥ ಈ ಫೋಟೋಗ್ರಾಫಿಯನ್ನು ಮಹಿಳೆಯರು ಅಪ್ಕೊಂಡು ಅದನ್ನು ಬೆಳೆಸ್ತಾ ಇದ್ದಾರಲ್ಲ, ಎಲ್ಲ ಮಹಿಳೆಯರಿಗೂ ಎಲ್ಲ ಮಹಿಳೆಯರ ಪರವಾಗಿ ಮೊದಲು ಅವರ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ದಿವಸ. ಇದು ಫೋಟೋಗ್ರಾಫಿ ಅಂತಂದರೆ ನಮ್ಮ ಮನುಷ್ಯನ ಚಿತ್ರವನ್ನು ಸೆರೆ ಹಿಡಿತಕ್ಕಂಥದ್ದು, ಒಳ್ಳೆಯದು ಇರ್ಬೋದು ಕೆಟ್ಟದ್ದು ಇರ್ಬೋದು, ಇವತ್ತು ಬಹಳ ಮಹತ್ವ ಇದೆ ಅದಕ್ಕೆ. ಇನ್ನು ರಾಜ್ಯಾದ್ಯಂತ ಪ್ರಪ್ರಥಮ ಬಾರಿಗೆ 40 ಮಂದಿ ಮಹಿಳಾ ಛಾಯಾಗ್ರಾಹಕಿಯರು ಕೆಲಸ ಆರಂಭಿಸಿ, ಇದೀಗ 100 ಅಧಿಕ ಮಂದಿ ಮಹಿಳೆಯರು ಫೋಟೋಗ್ರಫಿ ಕಲಿತು ಸ್ವಾವಲಂಬಿಗಳಾಗಲು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ಇಂತಹ ವೇಗದ ಯುಗದಲ್ಲಿ ಮಹಿಳೆಯರು ಸಹ ಫೋಟೋಗ್ರಫಿ ಪ್ರಪಂಚಕ್ಕೆ ಕಾಲಿಟ್ಟಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಮಹಿಳೆಗೆ ಮಹಿಳೆಯ ಸಾಟಿ ಎಂಬಂತಾಗಿದೆ. ಕೈಗಾರಿಕೆಗಳ ಕುಂದುಕೊರತೆ ವೀಕ್ಷಣೆಗೆ ಮಧ್ಯಮ ಹಾಗೂ ಬೃಹತ್ ಕೈಗಾರಿಕಾ ಸಚಿವ ಕೆಜೆ ಜಾರ್ಜ್ ದಾಬಸ್ಪೇಟೆ ಕೈಗಾರಿಕಾ ವಲಯಕ್ಕೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದರು. ಕೈಗಾರಿಕೆಗಳ ಕುಂದುಕೊರತೆ ವೀಕ್ಷಣೆಗೆ ಮಧ್ಯಮ ಹಾಗೂ ಬೃಹತ್ ಕೈಗಾರಿಕಾ ಸಚಿವ ಕೆಜೆ ಜಾರ್ಜ್ ದಾಬಸ್ಪೇಟೆ ಕೈಗಾರಿಕಾ ವಲಯಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದರು. ದಾಬಸ್ಪೇಟೆ ಕೈಗಾರಿಕಾ ವಲಯ ಈಗಾಗಲೇ 3 ಹಂತಗಳಲ್ಲಿ ಅಭಿವೃದ್ಧಿ ಹೊಂದಿದ್ದು 4 ಹಂತದ ಅಭಿವೃದ್ಧಿಯ ಪಥದಲ್ಲಿದೆ. ಈ ನಿಟ್ಟಿನಲ್ಲಿ ಕೈಗಾರಿಕೆಗಳ ಕುಂದುಕೊರತೆ ಹಾಗೂ ಕೈಗಾರಿಕಾ ವಲಯದ ವೀಕ್ಷಣೆಗೆ ಅಂತ ಕೆಜೆ ಜಾರ್ಜ್ ಖುದ್ದು ಭೇಟಿ ನೀಡಿದ್ದಾರೆ. ಅವರೇಹಳ್ಳಿ ಕೈಗಾರಿಕಾ ಪ್ರದೇಶದ ಬೃಹತ್ ವಾಟರ್ ಟ್ಯಾಂಕ್, ನಿಡವಂದ ಕೈಗಾರಿಕಾ ಪ್ರದೇಶದ ತ್ರಿವೇಣಿ ಕೈಗಾರಿಕೆ, ಬೆಲ್ಮೆಟ್ ಹಾಗೂ ಕಲ್ಪತರು ಬ್ರಿವರೀಸ್ ಲಿಮಿಟೆಡ್ ಕಂಪನಿಗಳಿಗೆ ಭೇಟಿ ನೀಡಿ ಹಲವಾರು ಕೈಗಾರಿಕೆಗಳ ಅಧಿಕಾರಿ ವರ್ಗ ಹಾಗೂ ಆಡಳಿತ ವರ್ಗದೊಂದಿಗೆ ಚರ್ಚೆ ನಡೆಸಿ ಕೂಡಲೇ ಸಮಸ್ಯೆಗಳ ನಿವಾರಣೆಗೆ ಮುಂದಾಗುವ ಭರವಸೆ ನೀಡಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಕೆಜೆ ಜಾರ್ಜ್, ದಾಬಸ್ಪೇಟೆ ಕೈಗಾರಿಕಾ ವಲಯ ಬೃಹತ್ ಕೈಗಾರಿಕಾ ಪ್ರದೇಶವಾಗಿ ಬೆಳೆಯುತ್ತಿದ್ದು ಈಗಾಗಲೇ 3 ಹಂತದಲ್ಲಿ ಹಲವಾರು ಬೃಹತ್ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಾ ಇವೆ ಹಾಗೂ 4 ಕೈಗಾರಿಕಾ ಹಂತ ಮುಂಚೂಣಿಯಲ್ಲಿದ್ದು ಕೈಗಾರಿಕೆಗಳಿಗೆ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತು ವಿದ್ಯುತ್ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಈಗಾಗಲೇ ಚರ್ಚೆ ನಡೆಸಿದ್ದೇನೆ ಎಂದರು. ರಾಜೀನಾಮೆ ಕೊಡೋದು ಬಿಡುದು ಯಾಕೆ ಕೊಟ್ಟಿದ್ದಾರೆ ಅಂತ ಅವರಿಗೆ ಬಿಟ್ಟಿದ್ದಂಥ ವಿಚಾರ, ಅದ್ರ ವಿಚಾರ ನಾನು ಮಾತಾಡೋದಿಲ್ಲ. ಯಾಕಂದರೆ ನಮ್ಮ ಪಕ್ಷ ಇದೆ, ನಾವು ಮೈತ್ರಿ ಸರ್ಕಾರ ಇದೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಮತ್ತು CLP ಲೀಡರ್ ಇದ್ದಾರೆ, ಪಾರ್ಟಿ ಅಧ್ಯಕ್ಷರು 2 ಪಕ್ಷಗಳು ಇದ್ದಾರೆ, ಅದನ್ನೆಲ್ಲ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಬಟ್ ಒಂದೇ ಅಲ್ಲಿಗೆ ಇಚ್ಛೆ ಪಡ್ತಾ ಇದ್ದೀನಿ, ಯಾರೇ ರಾಜೀನಾಮೆ ಕೊಟ್ಟರು ಸರ್ಕಾರಕ್ಕೆ ಯಾವ ರೀತಿಯಲ್ಲಿಯೂ ಅದರಿಂದ ಏನು ತೊಂದರೆ ಆಗೋದಿಲ್ಲ. ಸರ್ಕಾರ ಏನು 5 ಏನಿದೆ ಅದರ ನಾವು 5 ಸಚಿವರಾಗಿರುವಂಥ GT ದೇವೇಗೌಡರು ಇವತ್ತು BJP ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಯಾರೂ ಕೂಡ BJP ಅವರು ಒಂದು ಅಸ್ಥಿರಗೊಳಿಸಲು ಪ್ರಯತ್ನ ಮಾಡ್ತಾ ಇಲ್ಲ ಅಂತೇಳಿ ನೋಡಿ, ಅವರು ಬೇರೆಯವರು ಯಡಿಯೂರಪ್ಪನವರು ಹೇಳ್ತಾರೆ, ಬೇರೆಯವರು ಹೇಳ್ತಾರೆ, ಆ ಹೇಳ್ದನ ಅವ್ರು ಹೇಳಿದ್ದಾರೆ ಹೊರತು ಪುನರುಚ್ಚಾರ ಮಾಡಿದ್ದಾರೆ ಹೊರತು ಅವ್ರದ್ದೇನಲ್ಲ. ಈಗ ಅವರು ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಅಸ್ಥಿರ ಮಾಡೋದನ್ನು ಮಾಡ್ತಾರೆ. ನಮ್ಮ ಅಥವಾ ಪಾರ್ಟಿ ಅಧ್ಯಕ್ಷರೇ ಹೇಳಿದ್ದಾರೆ, ಇದು ಡೆಲ್ಲಿಯಿಂದಲೇ ಆಪರೇಟ್ ಮಾಡ್ತಿದ್ದಾರೆ. ಯಾವುದೇ ಪ್ರಯತ್ನ ಮಾಡಿದ್ರು ನಮ್ಮ ಸರ್ಕಾರಕ್ಕೆ ಯಾವ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ. ನಮ್ಮ ಸರ್ಕಾರ ಜನಹಿತ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆ, ಜನರಿಗೋಸ್ಕರ ಇರುವ ಸರ್ಕಾರ, ಒಳ್ಳೆ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ಮಂತ್ರಿಗಳು ಕೆಲಸ ಮಾಡ್ತಾ ಇದೆ, 2 ಪಕ್ಷದವರು ನಮ್ಮ CLP ಲೀಡರು ಎಲ್ಲ ಸೇರಿಬಿಟ್ಟು ನಾವು ಜನಹಿತ ಕಾರ್ಯಕ್ರಮ ಮಾಡ್ಕೊಂಡು. ಇನ್ನು ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಕಂಠಪ್ಪ ಮಾತನಾಡಿ, ಹಲವಾರು ವರ್ಷಗಳ ಹಿಂದೆಯೇ ಕೈಗಾರಿಕಾ ಪ್ರದೇಶಕ್ಕೆ ಹೇಮಾವತಿ ನೀರು ಕೊಡುವ ಭರವಸೆ ನೀಡಿದರು. ಆದರೆ ಇದುವರೆಗೂ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶ ಹೆಚ್ಚು ವೇಗವಾಗಿ ಬೆಳೆಯುತ್ತಿದೆ ಹೊರತು ಮೂಲಭೂತ ಸೌಲಭ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಈ ನಿಟ್ಟಿನಲ್ಲಿ ನಮ್ಮ ಬೃಹತ್ ಕೈಗಾರಿಕಾ ಸಚಿವರು ಇಂದು ದಾಬಸ್ಪೇಟೆ ಪ್ರದೇಶಕ್ಕೆ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದ್ದಾರೆ ಎಂದರು. ಇಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಮೇನ್ ವಾಟರ್ ಸಪ್ಲೈ ಇಲ್ಲ. ನಮ್ಗೆ ಅಲಾಟ್ಮೆಂಟ್ ಆಗ್ಬೇಕಾದ್ರೆ ಹೇಮಾವತಿ ರಿವರ್ ಇಂದ ನಮ್ಗೆ ಇಲ್ಲಿ KDB ಇಂಡಸ್ಟ್ರಿಯಲ್ ದಾಬಸ್ಪೇಟೆಗೆ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿ ಅಶ್ಯೂರೆನ್ಸ್ ಮಾಡಿದ್ರು, ಆದರೆ ಹಲವಾರು ಕಾರಣಗಳಿಂದ ಇದುವರೆಗಾಗಿ ಇಂಪ್ಲಿಮೆಂಟ್ ಆಗಿಲ್ಲ.
ನೀರಿನ ಸಮಸ್ಯೆ ಭಾಳ ಇದೆ. ಬೇರೆ ಇನ್ಫ್ರಾಸ್ಟ್ರಕ್ಚರ್ ರೋಡ್ಗಳು ಅದನ್ನೆಲ್ಲ KADB ಅವರು ಆದಷ್ಟು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ನಮ್ಮಲ್ಲಿ 90% ಕಂಪ್ಲೀಟ್ ಆಗಿದೆ, ಇನ್ನೊಂದು 10% ಮಾತ್ರ ಬಾಕಿ ಇದೆ. ಪವರ್ ಅಂಡ್ ವಾಟರ್ ಈಸ್ ಅ ಮೇಜರ್ ಪ್ರಾಬ್ಲಮ್. ಈಗ ಅವರೇಳಿ ಇದರಲ್ಲಿ ಏನು ಸಬ್ಸ್ಟೇಷನ್ ಮಾಡ್ತಾ ಇದ್ವಿ, ಆ ಸಬ್ಸ್ಟೇಷನ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಆಗಸ್ಟಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಈ ಏರಿಯಾಗೂ ಕೂಡ ಜಾಸ್ತಿ ಪವರ್ ಪ್ರಾಬ್ಲಮ್ ಇರಲ್ಲ ಅಂತ ಅಶ್ಯೂರೆನ್ಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಆಯುಕ್ತರಾದ ಗುಂಜನ್ ಕೃಷ್ಣನ್, KIADB CEO ಶಿವಶಂಕರ್, ಕರ್ನಾಟಕ ಉದ್ಯೋಗ ಮಿತ್ರ ರೇವಣಗೌಡ, ಜಂಟಿ ನಿರ್ದೇಶಕ ಜಗದೀಶ್, ಪರಿಸರಾಧಿಕಾರಿ ರಮೇಶ್, ತ್ರಿವೇಣಿ ಕಾರ್ಖಾನೆಯ ರವಿ, ಕಂಠಪ್ಪ ಸೇರಿದಂತೆ ಹಲವಾರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿ ರವಿಶಂಕರ್ ಆಡಳಿತ ವೈಖರಿ ಖಂಡಿಸಿ ಆರೋಗ್ಯ ಇಲಾಖೆ ಆಯುಕ್ತ ಪಂಕಜ್ ಕುಮಾರ್ ಪಾಂಡೆ ರವಿಶಂಕರ್ ಅವರನ್ನ ಅಮಾನತುಗೊಳಿಸಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿ ರವಿಶಂಕರ್ ಅವರನ್ನು ಆರೋಗ್ಯ ಇಲಾಖೆ ಆಯುಕ್ತ ಪಂಕಜ್ ಕುಮಾರ್ ಪಾಂಡೆ ಅಮಾನತು ಮಾಡಿದ್ದಾರೆ. ರವಿಶಂಕರ್ ಆಡಳಿತ ವೈಖರಿ ಖಂಡಿಸಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಆರೋಗ್ಯ ಇಲಾಖೆ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಜಿ ಹರೀಶ್ ಅವರು ಜಿಲ್ಲಾಧಿಕಾರಿ ಮತ್ತು ಆರೋಗ್ಯ ಇಲಾಖೆ ಆಯುಕ್ತರಿಗೆ ಮತ್ತು ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳ ಸಂಘದ ಜಿಲ್ಲಾ ಘಟಕದ ಕಾರ್ಯದರ್ಶಿ ಡಾ ಸತ್ಯನಾರಾಯಣ ರೆಡ್ಡಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಆಸಿ ರೆಡ್ಡಪ್ಪ ಅವರು ಜಿಲ್ಲಾಧಿಕಾರಿ ಅವರಿಗೆ ದೂರು ನೀಡಿದರು. ಈ ದೂರಿನ ಕುರಿತು ಜಿಲ್ಲಾ ನೋಡಲ್ ಅಧಿಕಾರಿ ಅವರು ಕೈಗೊಂಡ ತನಿಖೆಯಲ್ಲಿ ರವಿಶಂಕರ್ ವಿರುದ್ಧ ವ್ಯಾಪಕ ದೂರುಗಳು ಕೇಳಿಬಂದಿದ್ದವು. ತನಿಖೆಯ ವರದಿ ಆಧಾರದಲ್ಲಿ ರವಿಶಂಕರ್ ಅವರನ್ನು ಅಮಾನತು ಮಾಡಿರುವ ಆಯುಕ್ತರು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾ ಎಲ್ಆರ್ ರಮೇಶ್ ಬಾಬು ಅವರನ್ನು ಹಂಗಾಮಿ ಜಿಲ್ಲಾ ಆರೋಗ್ಯಾಧಿಕಾರಿಯನ್ನಾಗಿ ನಿಯೋಜಿಸಿ ಆದೇಶ ಹೊರಡಿಸಿದ್ದಾರೆ. ರವಿಶಂಕರ್ ಅವರು ಆರೋಗ್ಯ ಇಲಾಖೆಯ ಎಲ್ಲಾ ಕಾರ್ಯಕ್ರಮಗಳ ಅನುಷ್ಠಾನಾಧಿಕಾರಿಗಳಿಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ. ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಕುಂದುಕೊರತೆಗಳನ್ನು ಚರ್ಚೆ ನಡೆಸಲು ಹೋದಾಗ ಸೌಜನ್ಯದಿಂದ ವರ್ತಿಸದೆ ಅತಿರೇಕದ ವರ್ತನೆ ತೋರಿ ಕನಿಷ್ಠ ಗೌರವ ಕೊಡದೆ ಏಕವಚನ ಪ್ರಯೋಗಿಸಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಇಲಾಖೆಯಲ್ಲಿ ಭ್ರಷ್ಟಾಚಾರ ಮತ್ತು ಉಸಿರುಗಟ್ಟುವ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ರಾಷ್ಟೀಯ ಕಾರ್ಯಕ್ರಮಗಳಿಗೆ ಅನುಮತಿ ನೀಡುವಾಗ ಅಧಿಕಾರಿಗಳ ಬಳಿ ಬಿಲ್ಲುಗಳಲ್ಲಿ ಕಮಿಷನ್ಗೆ ಬೇಡಿಕೆ ಇಟ್ಟು ಮಾನಸಿಕ ಕಿರುಕುಳ ನೀಡುತ್ತಿದ್ದರು. ಹಣ ನೀಡದೇ ಇದ್ದಾಗ ವಿನಾಕಾರಣ ಕಡತಗಳಲ್ಲಿ ಚರ್ಚಿಸಿ ಎಂದು ಬರೆದು ಚರ್ಚಿಸಲು ಹೋದಾಗ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಹಣ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ. ಹಣ ನೀಡದಿದ್ದಾಗ ಕಡತಗಳಲ್ಲಿ ಸಣ್ಣಪುಟ್ಟ ತಪ್ಪುಗಳನ್ನು ಹುಡುಕಿ ಆಕ್ಷೇಪಣೆಗಳನ್ನು ಬರೆದಿದ್ದಾರೆ. ಇಷ್ಟೇ ಅಲ್ಲದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿದಾಗ ವೈದ್ಯರನ್ನು ಹೀಯಾಳಿಸುವುದು, ಸಂಚಾರಿ ಚಿಕಿತ್ಸಾ ಘಟಕದವರಿಗೆ ಹಣಕ್ಕೆ ಬೇಡಿಕೆ ಇಟ್ಟು ಉಸಿರುಗಟ್ಟಿಸುವ ವಾತಾವರಣ ನಿರ್ಮಾಣ ಮಾಡಿದ್ರು ಎಂದು ವರದಿಯಲ್ಲಿ ಆರೋಪಿಸಲಾಗಿದೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ದಾನಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳು ಕೈಜೋಡಿಸಿದರೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಚಿಂತಾಮಣಿ ತಾಲೂಕಿನ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ರಮೇಶ್ ತಿಳಿಸಿದರು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ದಾನಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳು ಕೈಜೋಡಿಸಿದರೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಕೈವಾರ KES ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರಾದ ರಮೇಶ್ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕೈವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶೇಖ್ ಹಾಗೂ ಕುಟುಂಬದವರಿಂದ ಸಮವಸ್ತ್ರ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಅವರು ಮಾತನಾಡಿದರು. ಶಾಲಾ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ, ಶಾಲಾ ಬ್ಯಾಗ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ನಂತರ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಾದಾಪೀರ್ ಮಾತನಾಡಿ, ಸರ್ಕಾರಿ ಶಾಲೆಗಳ ಬಗ್ಗೆ ಪೋಷಕರಿಗೆ ಕೀಳಿರಿಮೆ ಬೇಡ, ಸಾಧನೆ ಎಂಬುದು ಕೇವಲ ಸಾಧಕರ ಸ್ವತ್ತು. ಸರ್ಕಾರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಲವಾರು ಸವಲತ್ತುಗಳನ್ನು ನೀಡುತ್ತಿದ್ದು ಇದನ್ನು ಬಳಕೆ ಮಾಡಿಕೊಂಡು ಶ್ರದ್ಧೆಯಿಂದ ವ್ಯಾಸಂಗ ಮಾಡಿದಾಗ ಮಾತ್ರ ಶೈಕ್ಷಣಿಕವಾಗಿ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯ ಎಂದರು. ಶಾಲೆಯಲ್ಲಿ ಇರುವ ಟೀಚರ್ಸ್ ಈಗ ಅವರು ಯಾವ ರೀತಿ ಮಕ್ಕಳಿಗೆ ಅವರು ಟ್ರೈನಿಂಗ್ ಕೊಡ್ತಾರೆ, ಎಜುಕೇಷನ್ ಶಾಲೆಯಲ್ಲಿ ಕ್ಲಾಸಲ್ಲಿ ಯಾವ ಥರ ಅವರು ಕೋಚಿಂಗ್ ಮಾಡ್ತಾರೆ, ಅದ್ರ ಮೇಲೆ ಮಕ್ಕಳು ಬೆಳೀತಾರೆ. ಸೊ ನನಗೆ ತುಂಬ ಸಂತೋಷ ಖುಷಿ ಆಗುತ್ತೆ. ಆ ಟೀಚರ್ಸ್ ಈ ಶಾಲೆಯಲ್ಲಿ 100 ಮಕ್ಕಳಿದ್ದಾರೆ, 100 ಇನ್ನೂ ಜಾಸ್ತಿನೇ ಇದ್ದಾರೆ. ಒಂದು 4-5 ವರ್ಷ ಹಿಂದೆ ಇಷ್ಟಂತ ಇರಲಿಲ್ಲ. ಅಂದರೆ ಎಲ್ಲ ನಮ್ಮ ಹೆಡ್ ಮಾಸ್ಟ್ರು, ನಮ್ಮ ಇಮ್ಮೆಸ್ಟ್ರು ಇಂತು ಸರ್ ಅವರೆಲ್ಲ ಶ್ರಮದಿಂದ ಇಷ್ಟು ಮಕ್ಕಳು 3 ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರಿಂದ ಅತಿಥಿಗಳಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಶೇಖ್ ಮೆಹಬೂಬ್, ಶೇಖ್ ದಾದಾಪೀರ್, ಬಾಬು, ಅಸ್ಲಾಂ ಪಾಷಾ, ಶೇಖ್ ಅಬ್ದುಲ್ ರಶೀದ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುಬಿನ್ ತಾಜ್ ಉಪಸ್ಥಿತರಿದ್ದರು. ಸರ್ಕಾರಕ್ಕೆ ಸೇರಿದ ಗೋಕಟ್ಟೆ ಒತ್ತುವರಿ ಮಾಡಿ ಮನೆ ನಿರ್ಮಾಣಕ್ಕೆ ಮುಂದಾಗುತ್ತಿದ್ದ ಹಾಲಿ ತಾಲೂಕು ಪಂಚಾಯಿತಿ ಸದಸ್ಯ ಗಂಗರಂಗಯ್ಯ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ ಘಟನೆ ಕುಣಿಗಲ್ನಲ್ಲಿ ನಡೆದಿದೆ. ಶಾಸಕರ ಬೆಂಬಲಿಗ ಹಾಲಿ ತಾಲೂಕು ಪಂಚಾಯಿತಿ ಸದಸ್ಯ ಗಂಗರಂಗಯ್ಯ ಎಂಬುವರು ಸರ್ಕಾರಕ್ಕೆ ಸೇರಿದ ಗೋಕಟ್ಟೆ ಒತ್ತುವರಿ ಮಾಡಿ ತನ್ನ ಸಂಬಂಧಿಕರ ಹೆಸರಿಗೆ ಖಾತೆ ಮಾಡಿಸಿಕೊಂಡು ಮನೆ ನಿರ್ಮಾಣ ಮಾಡುತ್ತಿದ್ದಾರೆ. ಇದನ್ನು ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ಕುಣಿಗಲ್ನಲ್ಲಿ ನಡೆದಿದೆ.
ಮೆಣಸಿನಹಳ್ಳಿಯಲ್ಲಿ ಸರ್ವೆ ನಂಬರ್ 12/3 ಹತ್ತು ಗುಂಟೆ ಸರ್ಕಾರಿ ಕಟ್ಟೆ ಇದೆ. ಇದನ್ನು ತಾಲೂಕು ಪಂಚಾಯತ್ ಸದಸ್ಯ ಶಾಸಕ ರಹೀಂ ಬಾಲಕ ಗಂಗರಂಗಯ್ಯ ಮುಚ್ಚಿದಲ್ಲದೆ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಮಾಡಿಸಿಕೊಂಡು ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಆದರೂ ಸರ್ಕಾರಿ ಜಾಗ ರಕ್ಷಣೆಗೆ ಗ್ರಾಮಸ್ಥರು ಮನವಿ ನೀಡಿ ವರ್ಷವಾದರೂ ಕೂಡ ಕ್ರಮ ಕೈಗೊಳ್ಳದೆ ಪ್ರಭಾವಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವುದು ಸರಿಯಲ್ಲ. ಸರ್ಕಾರಿ ಜಾಗವನ್ನು ಶಾಸಕರ ಸಹಾಯದಿಂದ ತಮ್ಮ ಸುಪರ್ದಿಗೆ ಪಡೆದಿದ್ದಾರೆ. ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರ್ಕಾರಿ ಜಾಗ ರಕ್ಷಿಸಿ ಮನೆ ತೆರವುಗೊಳಿಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜೆಡಿಎಸ್ ಮುಖಂಡ ಜಗದೀಶ್ ನೇತೃತ್ವದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಮೆಣಸಿನಹಳ್ಳಿ ಬೋರೆಗೌಡನಪಳ್ಳಿಯ ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರು ತಹಶೀಲ್ದಾರ್ ಅವರಿಗೆ ಒಂದು ವರ್ಷದ ಹಿಂದೆಯೇ ಈ ವಿಷಯ ಕುರಿತು ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಆರೋಪಿಸಿ ತಹಶೀಲ್ದಾರ್ ವಿರುದ್ದ ಘೋಷಣೆ ಕೂಗಿದರು. ಇನ್ನು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ಮುಖಂಡ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಗದೀಶ್, ತಾಲೂಕು ಕಂದಾಯ ಇಲಾಖಾ ಅಧಿಕಾರಿಗಳು ನಿಯಮಕ್ಕೆ ಒಳಪಟ್ಟು ಕೆಲಸ ಮಾಡದೆ ಶಾಸಕರ ಹಿಂಬಾಲಕರಾಗಿ ಕೆಲಸ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಅಧಿಕಾರಿಗಳು ನಿಯಮಗಳನ್ನು ಗಾಳಿಗೆ ತೂರಿ ಯಾರದೋ ಮಾತಿಗೆ ಬೆಲೆ ಕೊಟ್ಟಲ್ಲಿ ಮುಂದೆ ಆಗುವ ಅನಾಹುತಕ್ಕೆ ಅವರೇ ಜವಾಬ್ದಾರಿ ಎಂದು ಆರೋಪಿಸಿದರು. ಸರ್ವೆ ನಂಬರ್ 12/3 ಏನೊಂದು ಗೋಕಟ್ಟೆ ಇದೆ, ಆ ಗೋಕಟ್ಟೆನ ಮಾನ್ಯ ಈ ತಾಲೂಕಿನ ಹೈಲಿ ಎಜುಕೇಟೆಡ್ ಶಾಸಕರು ಹಿಂಬಾಲಕ, ತಾಲೂಕು ಪಂಚಾಯತಿ ಸದಸ್ಯ ರಾಜು ಮತ್ತು ಕೆಲವು ಗಂಗರಂಗಯ್ಯ ಕೆಲವು ಕಾಂಗ್ರೆಸ್ ಮುಖಂಡರುಗಳ ಕುಮ್ಮತ್ತಿನಿಂದ ಇವತ್ತು ಪಾಪ ಸುಮಾರು ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಮೆಣಸಳ್ಳಿ ವಿಚಾರವಾಗಿ. ಈ ತಾಲೂಕು ಕಚೇರಿಯಲ್ಲಿ ಏನಾಗಿದೆ ಅಂತಂದ್ರೆ ಶಾಸಕರು ಏನು ಹೇಳ್ತಾರೆ ಅದೇ ವೇದವಾಕ್ಯನ ಇವತ್ತು ತಹಶೀಲ್ದಾರಿಂದ ಹಿಡಿದೆ ನಮ್ಮ ಸರ್ವೆ ಆಫೀಸರ್ಗಳಿಂದ ಹಿಡಿದೆ ಇವತ್ತು ಇಒ ಕಚೇರಿ ಆಗಿರ್ಬೋದು PDOಗಳಾಗಿರ್ಬೋದು ಶಾಸಕರಿಗೆ ಗುಲಾಮರಾಗಿ ಕೆಲಸ ಮಾಡ್ತಿರುವಂತ ಅಧಿಕಾರಿಗಳು ಇವತ್ತು ಇವ್ರು ಮಾಡಿರೋ ಒಂದು ತಪ್ಪು ಕೆಲಸದಿಂದ ಇವತ್ತು ಇಡೀ ಗ್ರಾಮಸ್ಥರು ಇವತ್ತು ನ್ಯಾಯಪರ್ವ ಹೋರಾಟ ಮಾಡಕ್ಕೆ ಇವತ್ತು ಈ ಸ್ಥಳಕ್ಕೆ ಬಂದಿರುವಂತದ್ದು. ತಹಶೀಲ್ದಾರ್ ವಿಶ್ವನಾಥ್ ಗ್ರಾಮಸ್ಥರನ್ನು ಸಮಾಧಾನಗೊಳಿಸಿ ಚುನಾವಣೆಗಳು ಇದ್ದ ಕಾರಣ ಸದರಿ ಜಾಗದ ಸರ್ವೆ ಮಾಡಿಸಲು ಆಗಿಲ್ಲ. ಈಗ ಸರ್ವೆ ಮಾಡಿಸಿ ಒಂದು ವೇಳೆ ಖಾತೆ ಮಾಡಿಸಲಾಗಿರುವ ಜಮೀನು ಸರ್ಕಾರಿ ಸ್ವತ್ತಾಗಿದ್ದಲ್ಲಿ ಮುಲಾಜಿಲ್ದೆ ತೆರವುಗೊಳಿಸಿ ಒತ್ತುವರಿದಾರರ ಮೇಲೂ ಪ್ರಕರಣ ದಾಖಲು ಮಾಡಲಾಗುವುದು ಎಂದು ಭರವಸೆ ನೀಡಿದ ಮೇರೆಗೆ ಪ್ರತಿಭಟನಾಕಾರರು ಪ್ರತಿಭಟನೆ ಹಿಂಪಡೆದರು. ಮುಖಂಡರಾದ ಆನಂದ ಸ್ವಾಮಿ, ಭಟ್ಸ್ವಾಮಿ, ಸುರೇಶ್, ನಾಗರಾಜು ಇತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.